ಗೆಳೆಯರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಒಂದು ಕಡೆ ಚೀನಿ ವೈರಾಣು, ಮತ್ತೊಂದು ಕಡೆ ಯುದ್ಧೋತ್ಸಾಹಿ ಚೀನಾ, ಮಗದೊಂದು ಕಡೆ ಕುಸಿತಿರೋ ಆರ್ಥಿಕ ಪರಿಸ್ಥಿತಿ, ಇದು ಭಾರತಕ್ಕೆ ಸಂಕಷ್ಟದ ವರ್ಷ ಅಂತ ಹೇಳಿದರೆ ಖಂಡಿತ ತಪ್ಪಾಗೋದಿಲ್ಲ. ಈ ಮಧ್ಯೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂದರೆ IMF ವರ್ಲ್ಡ್ ಎಕನಾಮಿಕ್ ಔಟ್ಪುಟ್ ರಿಪೋರ್ಟ್ ಹೊರಬಿದ್ದಿದೆ. ಅದರ ಪ್ರಕಾರ ಭಾರತ ಈ ಆರ್ಥಿಕ ವರ್ಷದಲ್ಲಿ 10.5% GDP ಕುಸಿತವನ್ನು ಕಾಣಲಿದೆ. ಹಾಗೇ ಮುಂದಿನ ವರ್ಷ ಅದು ಚೇತರಿಸಿಕೊಳ್ಳೋ ಸಾಧ್ಯತೆ ಇದ್ದು 8.8% ಬೆಳವಣಿಗೆಯೊಂದಿಗೆ ಮತ್ತೆ ಪುಟಿದೇಳುತ್ತೆ ಅನ್ನೋದು ಆ ವರದಿಯಲ್ಲಿನ ಉಲ್ಲೇಖ. ಅಂದರೆ ನಮ್ಮ ಆರ್ಥಿಕ ಪರಿಸ್ಥಿತಿ ಚೇತರಿಸಿಕೊಳ್ಳೋದಕ್ಕೆ ಕನಿಷ್ಠ 1 ವರ್ಷವಾದರೂ ಬೇಕೇ ಬೇಕು. ಇಲ್ಲಿ ವರದಿಯಲ್ಲಿ ಗಮನಿಸಬೇಕಾದ ಮತ್ತೊಂದು ಅಂಶ ಅಂದರೆ ಈ ಬಾರಿ GDP ಪರ್ ಕ್ಯಾಪಿಟ ಅಂದರೆ ತಲಾದಾಯದಲ್ಲಿ ಈ ಸಾಲಿನಲ್ಲೇ ಭಾರತವನ್ನು ಬಾಂಗ್ಲಾದೇಶ ಹಿಂದಿಕ್ಕುವ ಸಾಧ್ಯತೆಗಳ ಬಗ್ಗೆ IMF ವರದಿ ಹೇಳ್ತಾ ಇದೆ. ಇದು ನಿಜಕ್ಕೂ ಗಂಭೀರವಾಗಿ ತೆಗೆದುಕೊಳ್ಳಬೇಕಾದ ವಿಷಯ. ಹಾಗಂತ ಈಗಾಗಲೇ ಬಾಂಗ್ಲಾದೇಶ ಭಾರತವನ್ನು ಹಿಂದಕ್ಕೆ ಮುನ್ನಡೆದು ಬಿಡ್ತು ಅಂತ ಕೆಲ ಮಾಧ್ಯಮಗಳು ವರದಿ ಮಾಡ್ತೀವಿಯಲ್ಲ, ಹಾಗೇನೂ ಆಗಿಲ್ಲ. ಆದರೆ ಹಾಗಾಗೋ ಸಾಧ್ಯತೆಯನ್ನು IMF ಇಲ್ಲಿ ಹೇಳ್ತಾ ಇದೆ. ಹಾಗಾದರೆ ಗೆಳೆಯರೇ, ಇದು ಸಾಧ್ಯವಾಗ್ತಿರೋದು ಹೇಗೆ? ಬಾಂಗ್ಲಾದೇಶದಂಥ ಚಿಕ್ಕ ರಾಷ್ಟ್ರ ಕೂಡ ಭಾರತವನ್ನು ಹಿಂದಕ್ಕೆ ಮುಂದೆ ಸಾಕ್ತಾ ಇರೋದರ ಹಿಂದಿನ ಕಾರಣ ಏನು? ತಲಾದಾಯ ಕುಸಿತಕ್ಕೆ ಕಾರಣವಾಗ್ತಿರೋ ಅಂಶಗಳೇನು ಅನ್ನೋ ಬಗ್ಗೆ ಇಲ್ಲಿ ಸ್ವಲ್ಪ ನೋಡೋಣ, ಬನ್ನಿ. IMF WEO ಅಂದರೆ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಅಂದರೆ ವಿಶ್ವ ಆರ್ಥಿಕ ದೃಷ್ಟಿಕೋನದ ವರದಿ ಪ್ರಕಾರ ಈ ಸಾಲಿನಲ್ಲಿ ಭಾರತ GDP ತಲಾದಾಯದಲ್ಲಿ ಕೂಡ 10.3% ಕುಸಿತವನ್ನು ದಾಖಲಿಸೋ ಸಾಧ್ಯತೆ ಇದೆ. ಹೀಗೆ ಕುಸಿತ ಕಾಣ್ತಿರೋದ್ರಿಂದ ಅದು $1,897 ಬಂದು ಮುಟ್ಟಲಿದೆ. ಹಾಗೆಯೇ ಬಾಂಗ್ಲಾದೇಶದ ತಲಾದಾಯ 4% ಹೆಚ್ಚಾಗೋದ್ರಿಂದ ಅದು $1,888 ತಲುಪುವ ಸಾಧ್ಯತೆಗಳಿವೆ ಅಂತ IMF ವರದಿ ಹೇಳ್ತಾ ಇದೆ. ಇಲ್ಲಿ ಇದನ್ನು ಅಪಾರ್ಥ ಮಾಡ್ಕೊಳ್ಳೋದು ಬೇಡ. IMF ಕೊಡ್ತಾ ಇರೋದು ಈ ಆರ್ಥಿಕ ವರ್ಷದ ದೃಷ್ಟಿಕೋನವನ್ನೇ ಹೊರತು ವಾಸ್ತವ ಚಿತ್ರಣವನ್ನಲ್ಲ. ಈ ವರದಿ ಸಾಧ್ಯಾಸಾಧ್ಯತೆಗಳ ಬಗ್ಗೆ ತಿಳಿಸ್ತಾ ಇದೆ. ಇನ್ನು ಒಂದು ದೇಶದ GDP ಕಡಿಮೆಯಾಗುತ್ತೆ ಅಂದಾಗ ಸಹಜವಾಗಿ ತಲಾದಾಯ ಕೂಡ ಕಡಿಮೆ ಆಗಲೇಬೇಕು. ಯಾಕೆಂದರೆ ಒಟ್ಟು GDPಯನ್ನು ಒಟ್ಟು ದೇಶದ ಜನಸಂಖ್ಯೆಯ ಜೊತೆ ಭಾಗಿಸಿದಾಗ ಅಲ್ಲಿ ಬರೋದೇ ತಲಾದಾಯ. ಇಲ್ಲಿ ಜನಸಂಖ್ಯೆ ಅಷ್ಟೇ ಇರುತ್ತೆ, ಆದಾಯ ಕಡಿಮೆ ಆಗುತ್ತೆ ಅಂದಾಗ ತಲಾದಾಯ ಸಹಜವಾಗಿ ಕಡಿಮೆ ಆಗಬೇಕಲ್ಲ. ಹಾಗೆ ನೋಡಿದರೆ 5 ವರ್ಷಗಳ ಹಿಂದೆ ಭಾರತದ ತಲಾದಾಯ ಬಾಂಗ್ಲಾದೇಶಕ್ಕಿಂತ 40% ಹೆಚ್ಚಿತ್ತು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಭಾರತದ ರಫ್ತು ಕಡಿಮೆಯಾಗಿ ಆಮದು ಪ್ರಮಾಣ ಹೆಚ್ಚಾಗ್ತಿರೋದ್ರಿಂದ ಮತ್ತು ಬಾಂಗ್ಲಾದೇಶದ ರಫ್ತು ಪ್ರಮಾಣ ಅಧಿಕಗೊಳ್ತಾ ಇರೋದ್ರಿಂದ ಎರಡು ದೇಶಗಳ ನಡುವಿನ ಅಂತರ ದಿನೇ ದಿನೇ ಹೆಚ್ಚಾಗ್ತಾ ಹೋಗ್ತಾ ಇದೆ. ಇನ್ನು IMF ಕೊಟ್ಟಿರೋ ವರದಿ ಪ್ರಕಾರ ಈಗ ಕುಸಿದಿರುವ ಭಾರತದ GDP ಪರ್ ಕ್ಯಾಪಿಟ 2021 ವೇಳೆಗೆ 8.2% ಜಿಗಿತವನ್ನು ದಾಖಲಿಸಿ $2,030 ತಲುಪಿದರೆ ಬಾಂಗ್ಲಾದೇಶ 5.4% ಗ್ರೋತನ್ನು ದಾಖಲಿಸುತ್ತೆ ಹಾಗೂ ಅದು $1,990 ಬಂದು ನಿಲ್ಲಲಿದೆ. ಹಾಗೆ ನೋಡಿದರೂ ಕೂಡ ಎರಡೂ ದೇಶಗಳ ನಡುವಿನ ಅಂತರ ಕೇವಲ $50 ಬಂದು ನಿಲ್ಲುತ್ತೆ ಅಷ್ಟೆ. ಇನ್ನು ಭಾರತದ GDP ಬೆಳವಣಿಗೆ ಕುಂಠಿತಗೊಳ್ಳೋದಕ್ಕೆ ಶುರುವಾಗಿದ್ದು ಕಳೆದ ಜುಲೈನಿಂದ. ಅದರ ಬೆನ್ನಲ್ಲೇ ಒಕ್ಕರಿಸಿಕೊಂಡ ಚೀನಿ ವೈರಾಣು, ಸರ್ಕಾರ ಘೋಷಿಸಿದ ಲಾಕ್ಡೌನ್ ಆರ್ಥಿಕ ಪರಿಸ್ಥಿತಿ ಮೇಲೆ ಸಂಪೂರ್ಣವಾಗಿ ಬರ ಎಳೆದುಬಿಟ್ಟವು. ಲಾಕ್ಡೌನ್ ಸಂದರ್ಭದಲ್ಲಿ ಆರ್ಥಿಕ ವಹಿವಾಟುಗಳು ನಡೆಯಲಿಲ್ಲ, ಸರ್ಕಾರಕ್ಕೆ ಆದಾಯ ಬರಲಿಲ್ಲ, ಆದರೆ ಖರ್ಚು ಮಾತ್ರ ಕಡಿಮೆ ಆಗಲಿಲ್ಲ. ಆಹಾರ ಭದ್ರತೆಯಿಂದ ಹಿಡಿದು ಔಷಧಗಳು, ಮೂಲಭೂತ ಸೌಕರ್ಯಗಳು, ಹೀಗೆ ಪ್ರತಿಯೊಂದರ ಮೇಲೂ ಸರ್ಕಾರ ಹೆಚ್ಚುವರಿ ಹಣವನ್ನು ಖರ್ಚು ಮಾಡಬೇಕಾಗಿ ಬಂತು. ಹಾಗಂತ ಈ ಪರಿಸ್ಥಿತಿಯಿಂದ ಬಾಂಗ್ಲಾದೇಶ ಏನು ಹೊರತಾಗಿರಲಿಲ್ಲ. ಅವರು ಕೂಡ ಚೀನಿ ವೈರಾಣುವಿನ ಕಾಟಕ್ಕೆ ತುತ್ತಾದರು. ಆದರೆ ಲಾಕ್ಡೌನ್ ಮುಗಿದ ಕೂಡಲೇ ಅಲ್ಲಿನ ರಫ್ತು ಉದ್ಯಮ ಚೇತರಿಸಿಕೊಂಡು ನಿಂತುಕೊಳ್ತು. ಆದರೆ ಭಾರತದಲ್ಲಿ ಹಾಗಾಗಲಿಲ್ಲ. ಇನ್ನು ಇಲ್ಲಿನ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸೋದಕ್ಕಾಗಿ ಸರ್ಕಾರ 20 ಲಕ್ಷ ಕೋಟಿ ರೂಪಾಯಿ ಪರಿಹಾರದ ಪ್ಯಾಕೇಜನ್ನು ಘೋಷಿಸಿತು. 20 ಲಕ್ಷ ಕೋಟಿ ಅನ್ನೋದು ಸಣ್ಣ ಮೊತ್ತ ಏನಲ್ಲ, ಆದರೆ ಭಾರತದಂಥ ದೊಡ್ಡ ದೇಶಕ್ಕೆ ಅದು ತೀರಾ ದೊಡ್ಡ ಮೊತ್ತನೂ ಅಲ್ಲ. ನಿಜ, ಆ ಹಣದಿಂದ ರೈತರ ಖಾತೆಗಳಿಗೆ ಒಂದಷ್ಟು ಮೊತ್ತ ಜಮೆಯಾಯಿತು, ಒಂದಷ್ಟು ಚಿಕ್ಕ ಮತ್ತು ಮಧ್ಯಮ ಕೈಗಾರಿಕೆಗಳಿಗೆ ಸಾಲ ಸಿಕ್ತು ಅನ್ನೋದನ್ನು ಬಿಟ್ಟರೆ ಆ ಹಣ ದೇಶದ ಉತ್ಪಾದನಾ ವಲಯವನ್ನು ಚೇತರಿಸಿಕೊಳ್ಳೋ ಹಾಗೆ ಮಾಡೋದರಲ್ಲಿ ಸಂಪೂರ್ಣವಾಗಿ ವಿಫಲವಾಯಿತು. ಲಾಕ್ಡೌನ್ ಅವಧಿಯಲ್ಲಿ ಉತ್ಪಾದನೆಯನ್ನು ನಿಲ್ಲಿಸಿದ್ದ, ನಷ್ಟ ಅನುಭವಿಸಿದ್ದ ಕೈಗಾರಿಕೆಗಳ ಸಾಲವನ್ನು ದೀರ್ಘಾವಧಿಯವರೆಗೆ ವಿಸ್ತರಿಸುವ ಕೆಲಸ ಆಗಲಿಲ್ಲ.
ಮಾರಿಟೋರಿಯಂ ಕೊಟ್ಟಾಗ ಮಾಡಿದ ಬ್ಯಾಂಕುಗಳು ಆ ನಂತರ ಅದಕ್ಕೆ ಕೂಡ ಬಡ್ಡಿ ಜಡಿದು ಹಣ ವಸೂಲಿಗೆ ನಿಂತುಕೊಂಡಿವೆ. ಸಾಲ ಪಡೆದವರು, ಮಾರಿಟೋರಿಯಂ ಸೌಲಭ್ಯವನ್ನು ಪಡೆದವರು ಈಗ ಅಸಲು ಬಡ್ಡಿ ಎಲ್ಲವನ್ನು ಒಟ್ಟೊಟ್ಟಿಗೆ ಕಟ್ಟಬೇಕಾದ ಪರಿಸ್ಥಿತಿ ಬಂದಿದೆ. ಪರಿಣಾಮ ಸಣ್ಣ ಸಣ್ಣ ಕಂಪನಿಗಳು ಬೀಗ ಹಾಕೊಂಡಿವೆ, ಸಾರಿಗೆ ಉದ್ಯಮ ನೆಲ ಕಚ್ಚಿದೆ, ಕ್ಯಾಬ್ ಡ್ರೈವರ್ಗಳು ಆಟೋ ಚಾಲಕರು ತಿಂಗಳಾದರೆ ಇಎಂಐ ಕಟ್ಟೋದಕ್ಕೆ ಹಣ ಹೊಂದಿಸಲಾಗದೆ ಪರದಾಡೋದಕ್ಕೆ ಶುರು ಮಾಡಿದ್ದಾರೆ. ತಲಾದಾಯ ಹೆಚ್ಚಳಕ್ಕೆ ಉಳಿತಾಯ ಹೆಚ್ಚಳದ ಕೊಡುಗೆ ಕೂಡ ಇರುತ್ತೆ. ಆದರೆ ಲಾಕ್ಡೌನ್ ಸಂದರ್ಭ ಎಲ್ಲರ ಬದುಕುಗಳನ್ನೇ ಕಿತ್ಕೊಂಡಿರುವಾಗ ಇನ್ನೆಲ್ಲಿಯ ಉಳಿತಾಯದ ಹೆಚ್ಚಳ? ಇಂಥ ಸಂದರ್ಭದಲ್ಲಿ ತಲಾದಾಯ ಕುಸಿದೆ ಇನ್ನೇನು ಮಾಡುತ್ತೆ ಅಲ್ವಾ? ಸರಿ, ಹಾಗಾದರೆ ಇಂಥ ಸಂದರ್ಭದಲ್ಲಿ ಬಾಂಗ್ಲಾ ತನ್ನ ಆರ್ಥಿಕ ಬೆಳವಣಿಗೆಯನ್ನು ಹೆಚ್ಚು ಮಾಡ್ಕೊಳ್ತಾ ಇರೋದು ಹೇಗೆ? ಇದನ್ನು ಕೂಡ ನಾವು ಸ್ವಲ್ಪ ಗಮನಿಸಬೇಕು. 5 ವರ್ಷಗಳ ಹಿಂದೆ ಭಾರತಕ್ಕಿಂತ 40%+ ಕಡಿಮೆ ತಲಾದಾಯವನ್ನು ಹೊಂದಿದ್ದ ಬಾಂಗ್ಲಾದೇಶ 5 ವರ್ಷಗಳಲ್ಲಿ ಭಾರತಕ್ಕೆ ಸರಿಸಮನಾಗಿ ಬಂದು ನಿಂತುಕೊಳ್ಳೋದಕ್ಕೆ ಸಾಧ್ಯವಾಗಿದ್ದು ಹೇಗೆ? ಇದನ್ನು ಪರಿಶೀಲಿಸಿದರೆ ನಮಗೆ ಕಾಣೋದು ಬಾಂಗ್ಲಾದೇಶದ ರಫ್ತು ಉದ್ಯಮದ ಚೇತರಿಕೆ. ಕಳೆದ 5 ವರ್ಷಗಳಲ್ಲಿ ಬಾಂಗ್ಲಾದೇಶ ತನ್ನ ರಫ್ತು ಉದ್ಯಮದಲ್ಲಿ 44%+ ಹೆಚ್ಚು ಮಾಡಿಕೊಂಡಿದೆ. ಆದರೆ ಭಾರತದ ರಫ್ತು ಪ್ರಮಾಣ ಕಡಿಮೆ ಆಗದೇ ಇದ್ದರೂ ಕೂಡ ತೀರಾ ಗಮನಾರ್ಹ ಮಟ್ಟದಲ್ಲಿ ಬೆಳವಣಿಗೆಯನ್ನು ದಾಖಲಿಸಿಲ್ಲ. ಉದಾಹರಣೆಗೆ 2019 ರಫ್ತು ವ್ಯಾಪಾರವನ್ನು ನಾವು ಗಮನಿಸೋದಾದರೆ ಬಾಂಗ್ಲಾದೇಶ ಒಟ್ಟು $45.7 ಬಿಲಿಯನ್ ರಫ್ತು ವಹಿವಾಟನ್ನು ನಡೆಸಿದೆ. ಅದೇ 2016 ಅದರ ರಫ್ತು ವಹಿವಾಟು ಕೇವಲ $34 ಬಿಲಿಯನ್. ಅದನ್ನೇ ನಾವು ಭಾರತದ ವಹಿವಾಟನ್ನು ನೋಡೋದಾದರೆ 2016-17 $874.67 ಬಿಲಿಯನ್ ಭಾರತದ ರಫ್ತು ವ್ಯಾಪಾರ. ಅದೇ 2019 ವೇಳೆಗೆ $322.8 ಬಿಲಿಯನ್ ಬಂದು ಮುಟ್ಟಿದೆ. ಇನ್ನು ಬೆಳವಣಿಗೆ ದರದಲ್ಲಿ ಕೂಡ ಬಾಂಗ್ಲಾ ಪ್ರತಿ ವರ್ಷ ತನ್ನ GDP ತಲಾದಾಯದ ಬೆಳವಣಿಗೆ ದರವನ್ನು 9.1% ಹೆಚ್ಚು ಮಾಡ್ಕೊಳ್ತಾ ಬರ್ತಾ ಇದೆ. ಭಾರತ ಈ ವಿಷಯದಲ್ಲಿ ಬಾಂಗ್ಲಾಕ್ಕಿಂತ ತುಂಬಾ ಹಿಂದೆ ಬಿದ್ದಿದೆ. ಭಾರತದ ಬೆಳವಣಿಗೆ ದರ ಕೇವಲ 3.2% ಮಾತ್ರ. ಇದಕ್ಕೆ ಕಾರಣ ಆದಾಯ ಮತ್ತು ಜನಸಂಖ್ಯೆ. ಇನ್ನು ಜನಸಂಖ್ಯೆ ಅಂತ ಬಂದಾಗ ಬಾಂಗ್ಲಾದ್ದು ಸರಿಸುಮಾರು 16 ಕೋಟಿ, ಭಾರತದ ಜನಸಂಖ್ಯೆ 135 ಕೋಟಿ. ಹೀಗಾಗಿ ಸಹಜವಾಗಿಯೇ ತಲಾದಾಯ ಅಂತ ಬಂದಾಗ ಒಟ್ಟು ಆದಾಯ ಹಾಗೂ ಒಟ್ಟು ಜನಸಂಖ್ಯೆಯನ್ನು ಭಾಗಿಸೋದ್ರಿಂದ ಭಾರತದ ತಲಾದಾಯ ಸಹಜವಾಗಿ ಕಡಿಮೆ ಆಗುತ್ತೆ. ಇನ್ನು ಬಾಂಗ್ಲಾದೇಶ ಚೀನಾದ ಜೊತೆಗೆ ಇತ್ತೀಚೆಗೆ ಸರಿಸುಮಾರು $15 ಬಿಲಿಯನ್ ವ್ಯಾಪಾರ ಒಪ್ಪಂದವನ್ನು ಮಾಡಿಕೊಂಡಿರೋದು ಅದರ ರಫ್ತು ಹೆಚ್ಚಳಕ್ಕೆ ಕಾರಣವಾಗ್ತಾ ಇದೆ. ಇನ್ನು ಭಾರತ ಚೀನಾಗೆ ರಫ್ತು ಮಾಡೋದಕ್ಕಿಂತ ಅಲ್ಲಿಂದ ಆಮದು ಮಾಡ್ಕೊಳ್ತಿರೋ ಪ್ರಮಾಣನೇ ಹೆಚ್ಚಿರೋದ್ರಿಂದ ಇಲ್ಲಿ ವ್ಯಾಪಾರ ಕೊರತೆ ಹೆಚ್ಚಾಗ್ತಲೇ ಹೋಗುತ್ತೆ. ಸೊ ನಾವಿಲ್ಲಿ ಗಮನಿಸಬೇಕಾದ ಮುಖ್ಯ ವಿಷಯ ಅಂದರೆ ದೇಶದ ರಫ್ತು ಹೆಚ್ಚಾದಾಗ ಆರ್ಥಿಕ ಪರಿಸ್ಥಿತಿ ಹಳಿಗೆ ಮರಳುತ್ತೆ. ಈಗ ಹಲವಾರು ಕಾರಣಗಳಿಂದಾಗಿ ಭಾರತದ ರಫ್ತು ಕಡಿಮೆಯಾಗಿದೆ, ಆದರೆ ಆಮದು ಪ್ರಮಾಣ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಯುದ್ಧದ ಕಾರ್ಮೋಡ ಆಯುಧಗಳ ಖರೀದಿಯನ್ನು ಹೆಚ್ಚು ಮಾಡೋ ಹಾಗೆ ಮಾಡಿದೆ. ಆದರೆ 2021 ವೇಳೆಗೆ ಮತ್ತೆ ಇಲ್ಲಿನ ವಾಣಿಜ್ಯೋದ್ಯಮ ಹಳಿಗೆ ಬರೋದರಿಂದ ಆರ್ಥಿಕತೆ ಕೂಡ ಚೇತರಿಸಿಕೊಳ್ಳುತ್ತೆ ಅನ್ನೋ ವಿಶ್ವಾಸ IMF ವರದಿಯದ್ದು. ಇಲ್ಲಿ ಎಲ್ಲ IMF ಪ್ರಿಡಿಕ್ಟ್ ಮಾಡಿದ ಹಾಗೆ ಆಗುತ್ತೆ ಅಥವಾ ಆಗಬೇಕು ಅಂತೇನಿಲ್ಲ. ಆಡಳಿತ ನಡೆಸುವ ಸರ್ಕಾರ ಸ್ವಲ್ಪ ಆರ್ಥಿಕ ಚೇತರಿಕೆ ಕಡೆ ಗಮನ ಕೊಟ್ಟರೆ, ಉದ್ಯಮಗಳು ಉಸಿರಾಡೋ ಥರದ ವಾತಾವರಣವನ್ನು ನಿರ್ಮಾಣ ಮಾಡಿದರೆ, ನಗದು ಚಲಾವಣೆ ಹೆಚ್ಚಾಗಿ ಕೊಳ್ಳುವ ಸ್ಥಿತಿಯಲ್ಲಿ ಸುಧಾರಿಕೆ ಕಂಡರೆ, ಕೃಷಿ ಸೇರಿದ ಹಾಗೆ ಇನ್ನಿತರ ರಫ್ತು ವಹಿವಾಟುಗಳು ಬೆಳವಣಿಗೆಯಾದರೆ ಭಾರತದ ಆರ್ಥಿಕತೆ ಸಹಜವಾಗಿ ಚೇತರಿಸ್ಕೊಳ್ಳೋದಕ್ಕೆ ಶುರುವಾಗುತ್ತೆ. ಭಾರತದ ವಿಷಯದಲ್ಲಿ ನಾವು ಗಮನಿಸಬೇಕಾದ ಇನ್ನೊಂದು ಅಂಶ ಏನಪ್ಪಾ ಅಂದರೆ ವಿದೇಶಿ ವ್ಯಾಪಾರ ರಫ್ತು ಅಂದ ಕೂಡಲೇ ನಾವು ಇಲ್ಲಿ ಕೂಡ ಅತಿ ಹೆಚ್ಚು ಆಧಾರ ಪಡ್ತಿರೋದು ಸರ್ವಿಸ್ ಇಂಡಸ್ಟ್ರಿ ಮೇಲೆ. ಆದರೆ ಈಗ ಇಡೀ ವಿಶ್ವ ಕುಸಿತ ಕಾಣ್ತಿರೋದ್ರಿಂದ ಸಹಜವಾಗಿ ಭಾರತದ ಸರ್ವಿಸ್ ಇಂಡಸ್ಟ್ರಿ ಕೂಡ ವಹಿವಾಟನ್ನು ಕಳ್ಕೋಬೇಕಾಗಿ ಬಂದಿದೆ. ಆದರೆ ಬಾಂಗ್ಲಾ ಚೀನಾದಂಥ ದೇಶಗಳು ಮ್ಯಾನುಫ್ಯಾಕ್ಚರಿಂಗ್ ಕ್ಷೇತ್ರದಲ್ಲಿ ಮುಂದುವರೆದಿವೆ, ರಾ ಮೆಟೀರಿಯಲನ್ನು ರಫ್ತು ಮಾಡುತ್ತವೆ, ಅಲ್ಲಿ ಲೇಬರ್ ಕಡಿಮೆ ಇದೆ, ಕಾರ್ಯಕ್ಷಮತೆ ಹೆಚ್ಚಿದೆ. ಹೀಗಾಗಿ ಅವರ ರಫ್ತು ವ್ಯಾಪಾರ ಕೂಡ ತುಂಬಾ ಚೆನ್ನಾಗಿದೆ. ಇನ್ನು ನಮ್ಮಲ್ಲಿ ತುಂಬಾ ಇತ್ತೀಚೆಗೆ ನಿರುದ್ಯೋಗ ಹೆಚ್ಚಾಗ್ತಾ ಇದೆ. ನಮ್ಮ ಎಜುಕೇಷನ್ ಸಿಸ್ಟಮ್ ಕೂಡ ಇಲ್ಲಿ ನಿರುದ್ಯೋಗ ಹೆಚ್ಚಳಕ್ಕೆ ದೊಡ್ಡ ಕೊಡುಗೆಯನ್ನು ಕೊಡ್ತಾ ಇದೆ. ಇಲ್ಲಿ ಪದವಿಗಳು ಸಿಗುತ್ತವೆ, ಸರ್ಟಿಫಿಕೇಟ್ ಕೈಯಲ್ಲಿರುತ್ತೆ ಹೊರತು ಸ್ಕಿಲ್ ಸಿಗೋದಿಲ್ಲ. ಪಕೋಡ ಮಾರೋದಿಕ್ಕೂ ಲಾಯಕ್ಕಿಲ್ಲದವನು ಆ ಕೆಲಸವನ್ನು ಅವಮಾನ ಅಂತ ಭಾವಿಸ್ತಾನೆ. ಯಾಕೆಂದರೆ ಅವನ ಕೈಯಲ್ಲಿ ಸರ್ಟಿಫಿಕೇಟ್ ಇರುತ್ತೆ, ಸ್ಕಿಲ್ ಅಲ್ಲ. ಗೆಳೆಯರೆ, ಇದು ಭಾರತದ GDP ಹಾಗೂ GDP ಪರ್ ಕ್ಯಾಪಿಟ ಕುಸಿತದ ಬಗ್ಗೆ IMF ವರದಿಯ ಮಾಹಿತಿ. ನಿಜ, ಭಾರತದ ಆರ್ಥಿಕತೆ ಕುಸಿದಿದೆ. ಅದು ಚೀನಿ ವೈರಾಣುವಿನ ಸಂದರ್ಭದಲ್ಲಿ ವಿಶ್ವದ ಬೇರೆಲ್ಲ ದೇಶಗಳಿಗೆ ಹೋಲಿಸಿದರೆ ತುಂಬಾ ಕುಸಿದಿದೆ. ಬರೀ ಬಾಂಗ್ಲಾ ಮಾತ್ರವಲ್ಲ, ಶ್ರೀಲಂಕಾ, ಮಾಲ್ಡೀವ್ಸ್, ಭೂತಾನ್ ಕೂಡ ನಮ್ಮನ್ನು ಹಿಂದಿಕ್ಕೆ ಮುಂದೆ ಹೋಗೋದಕ್ಕೆ ಸಿದ್ಧವಾಗಿವೆ. ಏಷ್ಯಾದ ಅತ್ಯಂತ ಕುಸಿತ ಕಂಡ 3 ದೇಶಗಳ ಪಟ್ಟಿಯಲ್ಲಿ ಭಾರತಕ್ಕೆ ಸ್ಥಾನ ಸಿಕ್ಕಿದೆ. ಇದು ನಿಜಕ್ಕೂ ಚಿಂತೆಗೆ ಕಾರಣವಾಗಿರೋ ವಿಷಯ. ಆದರೆ
ಪರಿಸ್ಥಿತಿ ಹೀಗೆ ಇರೋದಿಲ್ಲ ಅದು ಖಂಡಿತ ಚೇತರಿಸಿಕೊಳ್ಳುತ್ತೆ ಸರ್ಕಾರ ಸರಿಯಾದ ಕ್ರಮಗಳನ್ನು ತಗೊಂಡ್ರೆ ಬೇಗ ಚೇತರಿಸಿಕೊಳ್ಳುತ್ತೆ ಅಕಸ್ಮಾತ್ ಸರ್ಕಾರ ಏನು ಮಾಡದೆ ಸುಮ್ಮನೆ ಇದ್ರೂ ಕೂಡ ಕಾಲಕ್ರಮೇಣ ಆರ್ಥಿಕತೆ ಚೇತರಿಸಿಕೊಂಡೇ ಚೇತರಿಸಿಕೊಳ್ಳುತ್ತೆ ನಮ್ಮಲ್ಲಿ ಜನಸಂಖ್ಯೆಯನ್ನು ಕಡಿಮೆ ಮಾಡೋದಕ್ಕಂತೂ ಸಾಧ್ಯವಾಗೋದಿಲ್ಲ ಆದರೆ ಉತ್ಪಾದನೆಯನ್ನು ಹೆಚ್ಚು ಮಾಡಿ ರಫ್ತು ಪ್ರಮಾಣವನ್ನು ಮತ್ತಷ್ಟು ಹೆಚ್ಚು ಮಾಡಿಕೊಳ್ಳೋದಕ್ಕೆ ಉದ್ಯಮಗಳಿಗೆ ಸಹಾಯ ಮಾಡೋ ನಿಟ್ಟಲ್ಲಿ ಸರ್ಕಾರ ಗಮನವನ್ನು ಹರಿಸಬೇಕಿದೆ ಈ ನಿಟ್ಟಲ್ಲಿ ಕೇವಲ ಭಟ್ಟಂಗಿಗಳನ್ನು ಮಾತ್ರ ಪಕ್ಕಕ್ಕಿಟ್ಕೊಳ್ಳೋದನ್ನು ಬಿಟ್ಟು ಒಂದಷ್ಟು ಆರ್ಥಿಕ ತಜ್ಞರ ಸಲಹೆಗಳನ್ನು ಕೂಡ ಸರ್ಕಾರ ನಿಷ್ಪಕ್ಷಪಾತದಿಂದ ಸ್ವೀಕರಿಸೋ ಹಾಗಾಗಲಿ ದೇಶದ ಆರ್ಥಿಕ ಪರಿಸ್ಥಿತಿ ಬೇಗ ಚೇತರಿಸಿಕೊಳ್ಳಿ ಗೆಳೆಯರೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಜೊತೆಗೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ